ಹಲೋ ಸ್ನೇಹಿತರೆ, ಗೀತಾ ಸ್ಲೋಕ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾ ಇದ್ದೀನಿ, ಆಟೋಗೆ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಮಿಷಕ್ಕೆ ಬರುತ್ತೆ, ಇನ್ನೊಂದು ನಿಮಿಷಕ್ಕೆ ಬರುತ್ತೆ ಅಂತ ಅವಾಗ್ಲಿಂದ ತೋರಿಸ್ತಾ ಇದ್ದೆ, ಬಟ್ ಇನ್ನೂ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ, ಹಬ್ಬದ ಶಾಪಿಂಗ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತೀನಿ ಹೇಳ್ತೀನಿ ರೀ. ರೆಡಿಯಾಗಿ ಹೊರಟಿದ್ದೇನೆ. ಆ್ಯಕ್ಚುಲಿ ಅಕ್ಕ ಆ ಕಡೆಯಿಂದ ಬರ್ತಾಳೆ, ನಾನೀಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಹಬ್ಬದ ಶಾಪಿಂಗು. ಹಾಗೆ ಸ್ವಲ್ಪ ಬ್ಲೌಸ್ ಪೀಸ್ಗಳು ಬೇಕಾಗಿತ್ತು. ನನ್ನ ಕೆಲವು ಸ್ಯಾರೀಸು ಬ್ಲೌಸು ಅವಾಗ ಸಣ್ಣ ಇದ್ದ ಹೊಲಿಸಿದ್ನಲ್ಲ, ಆ ಬ್ಲೌಸ್ಗಳೆಲ್ಲ ಈಗ ಆಗ್ತಾ ಇಲ್ಲ, ಹೊಲಿಗೆ ಬಿಚ್ಚಿದ್ರೆ ಡ್ಯಾಮೇಜ್ ಆಗುತ್ತೆ ಬ್ಲೌಸು. ಸೊ ಹಾಗಾಗಿ ಅದಕ್ಕೆ ಬ್ಲೌಸ್ಗಳು ತರಬೇಕು. ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಏನೇನು ತೊಗೊಂಡು ಬರ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಈಗ ಓಲಾ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಚಿಕ್ಕಪೇಟೆಗೆ ಅಂದರೆ ಸ್ವಲ್ಪ ಕಷ್ಟ ಆಟೋಗಳು ಸಿಕ್ಕೋದು, ಹೊರಗಡೆ ಹೋದ್ರೂ ಅಂತೂ ಬರೋದೇ ಇಲ್ಲ, ಯಾರೂ ಬರಲ್ಲ. ಅಟ್ಲೀಸ್ಟ್ ಓಲಾ ಅಲ್ಲಾದರೂ ಬುಕ್ ಮಾಡಿ ವೆಯ್ಟ್ ಮಾಡ್ಬೋದು. ಬಂತು ಅನಿಸುತ್ತೆ, ನಾನು ಅಲ್ಲಿ ಹೋಗಿ ಸಿಗ್ತೀನಿ. ಬಂತು ಅಂತೂ ಇಂತೂ ಆಟೋ ಬಂತು. ಓಲಾನಲ್ಲಿ ಕಾರಲ್ಲಿ ಹೋಗೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಏನೋ ಒಂಥರ ಕ್ಲೋಸ್ಡ್ ಬಾಕ್ಸಲ್ಲಿ ಕೂತ್ಕೊಂಡಿರೋ ಹಾಗೆ ಅನಿಸುತ್ತೆ, ಗಾಳಿನೇ ಆಡಲ್ಲ. ಹಾಗಾಗಿ ನಾನು ಯಾವಾಗಲೂ ಆಟೋನೇ ಪ್ರಿಫರ್ ಮಾಡೋದು. ಹಾಗೆಯೇ ನೋಡಿ, ಇಲ್ಲಿ ಒಂದು ತಲೆ ಕಾಣಿಸ್ತಾ ಇದೆಯಾ, ಮಿಕ್ಕಿ ಮೌಸ್ದು. ಇನ್ಸ್ಟಾಗ್ರಾಮಲ್ಲಿ ಈ ಥರ ಹೆಲ್ಮೆಟ್ ಹಾಕ್ಕೊಂಡಿರೋ ಒಂದು ವೀಡಿಯೋ ತುಂಬಾ ವೈರಲ್ ಆಗಿತ್ತು. ಅವ್ರದ್ದೊಂದು ಪೇಜ್ ಕೂಡ ಇದೆ, ಅದು ಅವರೇನಾ ಅಥವಾ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೇ ಒಂದು ಕಿವಿ ಕಾಣಿಸ್ತಾ ಇತ್ತು, ನಾನು ಹಂಗೂ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆಗಲಿಲ್ಲ. ಅವ್ರ ಮುಂದೆ ಹೊರಟೋದ್ರು. ಈಗ ನಾನು ಚಿಕ್ಕಪೇಟೆಗೆ ಬಂದೆ, ನಾನು ಫಸ್ಟ್ ಬಂದುಬಿಟ್ಟಿದ್ದೆ. ಅಕ್ಕ ಸ್ವಲ್ಪ ಲೇಟಾಗಿ ಬಂದರು, ಅಕ್ಕ ಮತ್ತು ಸೌಂದರ್ಯ ಇಬ್ಬರು ಲೇಟಾಗಿ ಬಂದರು. ಅವೆನ್ಯೂ ರೋಡಲ್ಲಿ ನಿಮಗೆ ಬೇಕಾದ ಹಾಗೆ ಎಲ್ಲ ಥರದ ಪುಸ್ತಕಗಳು ಸಿಕ್ಕುತ್ತೆ, ಅದ್ರ ಜೊತೆಗೆ ಫ್ರೆಶ್ ತರಕಾರಿಗಳು ಕೂಡ ಸಿಕ್ಕುತ್ತೆ. ಹಾಗೆಯೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಆಮ್ಲ ತುಂಬ ಚೆನ್ನಾಗಿತ್ತು. ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಕೂದಲನ್ನ ಆರೈಕೆಗೆ ಆಮ್ಲ ಜ್ಯೂಸು ತುಂಬಾ ಬೆಸ್ಟು ಅಂತ ಹೇಳ್ತಾರೆ. ಅದನ್ನು ತೊಗೊಂಡ್ವಿ, ನಾನು ಅಕ್ಕ ತೊಗೊಂಡ್ವಿ. ನಾನು ಸ್ವಲ್ಪ ತೊಗೊಂಡೆ, ನನಗೆ ಜಾಸ್ತಿ ಬೇಡ ಅಂತ ಅನ್ನಿಸ್ತು, ಅಕ್ಕ ಹತ್ರನೇ ಸ್ವಲ್ಪ ಈಸ್ಕೊಂಡೆ. ಸೊ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಈ ಏರಿಯಾನ ದಾಟಿ ನಾವು ಮೇಯ್ನ್ ಚಿಕ್ಕಪೇಟೆ ಏನು ಸ್ಟ್ರೀಟ್ ಇದೆಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಪ್ಪ ಏನು ರಶ್ಶು ಅಂತೀರಾ, ನಿಜವಾಗ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ. ಅಷ್ಟು ಜನ ಬಂದಿದ್ದಾರೆ ಶಾಪಿಂಗ್ಗೋಸ್ಕರ. ಆ ರಶ್ಶಲ್ಲಿ ಹೇಗಪ್ಪ ಶಾಪಿಂಗ್ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಅದರಲ್ಲಿ ಈ ಟೂ ವೀಲರ್ಗಳವರು ಮತ್ತು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಎತ್ಕೊಂಡು ಸ್ಟಾಕ್ಗಳನ್ನು ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ತಲುಪಿಸ್ಬೇಕಲ್ಲ, ಅವ್ರುಗಳು ಅಬ್ಬಾ ಬೇಡ ಅಂತ ಅನಿಸ್ಬಿಡ್ತು. ಇನ್ನೊಂದು ಸಾರಿ ನಾನು ಹಬ್ಬದ ಟೈಮಲ್ಲಿ ಶಾಪಿಂಗೇ ಬರಲ್ಲ ಅಂತ ಹೇಳ್ತಾ ಇದ್ದೆ ಅಕ್ಕ ಹತ್ರ. ಅಷ್ಟು ಜನ ಇದ್ದರು ನೋಡ್ಸೋದ್ನಲ್ಲ ಹೇಗಿದ್ದಾರೆ ಅಂತ. ಹಾಗೆ ರೀನುಗೆ ಪ್ಯಾಲೋಝೊ ಮತ್ತು ದುಪ್ಪಟ್ಟ ಬೇಕಾಗಿತ್ತಂತ ಒಂದು ಎರಡು ಮೂರು ಅಂಗಡಿ ತಿರುಗಿದ್ವಿ, ಆಮೇಲೆ ಒಂದು ಕಡೆ ಸಿಕ್ತು. ಇಷ್ಟೊಂದಿದೆ ಬಟ್ ಕಲರ್ ಅಷ್ಟು ಕರೆಕ್ಟಾಗಿ ಸಿಕ್ಕಲ್ಲ, ಒಂದು ಸ್ವಲ್ಪ ಲೈಟ್ ಇರುತ್ತೆ ಅಥವಾ ಡಾರ್ಕ್ ಇರುತ್ತೆ. ಹಾಗಾಗಿ ಒಂದು ಎರಡು ಮೂರು ಅಂಗಡಿಗಳಲ್ಲಿ ನೋಡಿ ಆಮೇಲೆ ತೊಗೊಂಡ್ವಿ. ಆಮೇಲೆ ನಾನು ರೆಗ್ಯುಲರಾಗಿ ತೊಗೊಳ್ಳುವಂಥ ಪ್ರಗತಿ ಸಿಲ್ಕ್ ಸ್ಯಾರೀಸ್ ಅಂಗಡಿಗೆ ಅಲ್ಲಿ ಹೋಗಿ ಎರಡು ಸ್ಯಾರಿನ ತೊಗೊಂಡೆ. ನೋಡಿ ಈಗಿದೆ ಇದು ಕಡಿಮೆ, ಆಮೇಲೆ ಎಷ್ಟು ಜನ ಆದರೂ ಗೊತ್ತಾ, ಸಾಯಂಕಾಲ ಆಗ್ತಾ ಆಗ್ತಾ ತುಂಬಾ ರಶ್ ಆಗಿಬಿಡ್ತು ಚಿಕ್ಕಪೇಟೆ. ಈಗ ನಾವು ಸ್ಯಾರಿ ಅಂಗಡಿಗೆ ಬಂದಿದ್ದೀವಿ. ಯಾವ ಸ್ಯಾರಿ ತೊಗೊಂಡೆ ಅದನ್ನು ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ. ಒಂದು ಸೀರೆ ಅಂತ ಬಂದೆ, ಆದರೆ ಎರಡು ಸ್ಯಾರಿ ತೊಗೊಂಡೆ. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು. ನಾನು ಇದು ಮೂರನೇ ಸಾರಿ ಬರ್ತಾ ಇರೋದು ಇವ್ರ ಅಂಗಡಿಗೆ, ಒಂಥರ ಚೆನ್ನಾಗಿರುತ್ತೆ. ಹಾಗೆ ತುಂಬ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ ಮತ್ತು ಪೇಷನ್ಸಾಗಿ ತೋರಿಸ್ತಾರೆ, ಅದೇ ಮುಖ್ಯವಾಗಿ ಬೇಕಾಗಿರೋದು. ಯಾವುದೇ ಸ್ಯಾರೀಸ್ನು ಹೊಸ ಕಲೆಕ್ಷನ್ನು ಅವರೇ ತೆಗೆದು ಇದು ಹೊಸ ಡಿಸೈನು ಅಂತ ತೋರಿಸ್ತಾರೆ. ಹಾಗಾಗಿ ಈ ಅಂಗಡಿ ನನಗೆ ಚಿಕ್ಕಪೇಟೆಯಲ್ಲಿ ಇಷ್ಟ. ಸೊ ಇದು ಮೂರನೇ ಸಾರಿ ನಾನು ಬಂದಿದ್ದೀನಿ. ಹಾಗೆ ಯಾವ ಸಾರಿ ತೊಗೊಂಡೆ ಅನ್ನೋದನ್ನು ಮನೆಗೆ ಹೋಗಿ ತೋರಿಸ್ತೀನಿ, ಯಾಕೆಂದರೆ ತುಂಬ ಸುಸ್ತಾಗಿಬಿಟ್ಟಿತ್ತು ಈ ಕ್ರೌಡಲ್ಲಿ ಶಾಪಿಂಗ್ ಮಾಡಿ. ಹಾಯ್ ಎಲ್ರಿಗೂ, ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ರಶ್ಶಲ್ಲಿ ಆ ಕ್ರೌಡಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ, ಒಂದು ದೊಡ್ಡ ಕೆಲಸ ಥರ ಆಗೋಯಿತು, ಫುಲ್ ಸುಸ್ತಾಗೋಯಿತು. ಆ್ಯಕ್ಚುಲಿ ಬೇರೆ ಏನೇನೋ ಪ್ಲ್ಯಾನ್ಸ್ ಇತ್ತು, ಮನೆ ಡೆಕೋರೇಷನ್ ಐಟಮ್ಸ್ ಅಂದರೆ ಬಾಗಿಲಿಗೆ ಹಾಕೋಕ್ಕೆ ಹೊಸ ತೋರಣ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದೆ. ಸರಿ ಈ ಸರಿನೂ ಒಂದು ತೊಗೊಳ್ಳೋಣ, ಸ್ವಲ್ಪ ದಪ್ಪದು ತೋಮಲೆ ಥರ ತೊಗೊಂಡ್ರೆ ಅದು ಯಾವಾಗಲೂ ಹಾಕ್ಬೋದು ಹಬ್ಬಗಳ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆ ಹತ್ರ ಈ ಫ್ರೆಶ್
ಫ್ಲವರ್ಸ್ ನ ತೋಮಾಲೆ ಎಲ್ಲ ಸಿಕ್ಕಲ್ಲ, ಹೋದ್ರೆ ಮಾರ್ಕೆಟ್ಗೆ ಹೋಗ್ಬೇಕು, ಮತ್ತೆ ನನ್ನ ತಂಗಿ ಮೇಲೆನೆ ಡಿಪೆಂಡ್ ಆಗ್ಬೇಕು, ಅವಳು ತಂದು ಕೊಡ್ತಾಳೆ ತಂದು ಕೊಡಲ್ಲ ಅಂತಲ್ಲ, ಬಟ್ ಪ್ರತಿ ಸಾರಿ ಪಾಪ ಅವಳಿಗೆ ಕೆಲಸ ಇದ್ದಾಗ ನಾನು ಹೇಳಿ ತರಿಸ್ಕೊಳ್ಳೋದು ಒಂಥರ ಅನ್ಸುತ್ತೆ. ಹಾಗಾಗಿ ಆರ್ಟಿಫಿಷಿಯಲ್ ತೊಗೊಂಬಂದು ಹಾಕ್ಬಿಡೋಣ, ಅದೊಂದು ಸಾರಿ ತೊಗೊಂಡು ಇಟ್ಕೊಂಡ್ರೆ ಪ್ರತಿ ಸಾರಿ ಹಬ್ಬಕ್ಕೆ ಬಳಸ್ಬೋದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ಆಮೇಲೆ ನನಗೆ ಕೆಲವು ಬ್ಲೌಸ್ ಪೀಸ್ಗಳು ಬೇಕಾಗಿತ್ತು, ಅದನ್ನು ತೊಗೊಳಕ್ಕಾಗಲಿಲ್ಲ. ಈ ಎಲ್ಲ ಅಂಗಡಿಗಳಲ್ಲೂ ಜನ 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 ಅಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ನಾನು ಅನ್ಕೊಳ್ತೀನಿ ಹಬ್ಬಕ್ಕೆ ಮುಂಚೆನೇ ಹೋಗಿ ಒಂದು 15 ದಿನಕ್ಕೆ ಮುಂಚೆನೇ ಹೋಗಿ ಶಾಪಿಂಗ್ ಮಾಡಿಬಿಡ್ಬೇಕು ಅಂತ, ಬಟ್ ಏನು ಗೊತ್ತಾ, ಆ ಟೈಮ್ಗೆ ಹೋದರೆ ಹಬ್ಬದ ಟೈಮಲ್ಲಿ ಸಿಗೋ ಕಲೆಕ್ಷನ್ನು ನಮಗೆ ಸಿಕ್ಕಲ್ಲ. ಹಬ್ಬಕ್ಕೆ ಅಂತ ಹೊಸ ಹೊಸ ಡಿಸೈನ್ಸು, ಒಂದು ಡಿಫ್ರೆಂಟ್ ಡಿಸೈನ್ಸು ಹೊಸ ಹೊಸದಾಗಿ ಸಿಕ್ಕುತ್ತೆ. ಕಲರ್ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಅವೆಲ್ಲನೂ ಹಬ್ಬಕ್ಕೆ ಸ್ಪೆಷಲಾಗಿ ಬರುತ್ತೆ, ಅವು ಸಿಕ್ಕಲ್ಲ. ಅದಕ್ಕೆ ಮುಂಚೆನೇ ಹೋಗಿ ತೊಗೊಂಡ್ರೆ ಹಳೇ ಸ್ಟಾಕ್ ಏನಿರುತ್ತೆ ಆ ಸೀರೆಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬರ್ಬೇಕು. ಅದಕ್ಕೋಸ್ಕರನೇ ಹಬ್ಬಗಳ ಟೈಮಲ್ಲಿ ಅಷ್ಟು ಕ್ರೌಡ್ ಇದ್ರೂ ಜನ ಹೋಗಿ ಶಾಪಿಂಗ್ ಮಾಡೋದು ಅಂತ ಅನಿಸುತ್ತೆ ನಿಜವಾಗ್ಲೂ. ಇನ್ನೊಂದ್ಸರಿ ನಾನು ಹಬ್ಬಗಳ ಟೈಮಲ್ಲಿ ದೀಪಾವಳಿ, ವರಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಪರವಾಗಿಲ್ಲ ಅಷ್ಟು ಕ್ರೌಡ್ ಇರಲಿಲ್ಲ, ಬಟ್ ದೀಪಾವಳಿ ಟೈಮಲ್ಲಿ ನಿಜವಾಗ್ಲೂ ಎಷ್ಟು ಕ್ರೌಡ್ ಅಂತೀರ, ಕಾಲಿಡೋಕ್ಕೆ ಜಾಗ ಇಲ್ಲ. ಕೆಲವು ಕಡೆ ಅಂತೂ ಮುಂದೆನೇ ಹೋಗ್ತಾ ಇಲ್ಲ ಜನ, ಹಾಗೆ ಸ್ಟಕ್ ಆಗಿಬಿಟ್ಟಿದ್ವಿ. ಒಂದು ಕಡೆ ಸುದರ್ಶನ ಎಲ್ಲೋ ಒಂದು ಶೋರೂಮ್ ಹತ್ರ ಅಲ್ಲ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ವಿ ಒಂದು 3-4 ನಿಮಿಷ. ನನಗಂತೂ ಅಯ್ಯೋ ಏನು ಇಲ್ಲಿಂದ ಹೋಗೋದೇ ಇಲ್ವಾ ನಾವು ಅಂತ ಅನ್ಸ್ಬಿಡ್ತು. ಅದಕ್ಕೆ ಮಧ್ಯದಲ್ಲಿ ಬೇರೆ ಅಂಗಡಿಗಳಿಗೋಸ್ಕರ ಸ್ಟಾಕ್ ಬರ್ತಾ ಇರುತ್ತೆ, ಅವರು ದೊಡ್ಡ ದೊಡ್ಡ ಪೆಟ್ಟಿಗಳು ಹೊತ್ಕೊಂಡು ಬರ್ತಾರೆ, ಆಮೇಲೆ 2-ವೀಲರ್ಸು ಬೇಡ ಅಂತ ಅನಿಸ್ಬಿಡ್ತು. ಓಕೆ, ಆದರೂ ಸೀರೆ ತೊಗೊಳ್ಳೋಕ್ಕೆ ಹೋಗಿದ್ದಿದ್ದು, 2 ಸೀರೆ ತೊಗೊಂಬಂದೆ. ನಿಮಗೆ ತೋರಿಸ್ತೀನಿ ನಾನು ಯಾವ ಸೀರೆ ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟಿಗೆ ನನಗೆ ಹೋದ ತಕ್ಷಣ ತುಂಬ ಇಷ್ಟ ಆಗಿದ್ದು ಈ ಸೀರೆ. ಈ ಸೀರೆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸೆಕೆಂಡ್ ಥಾಟೇ ಇರಲಿಲ್ಲ, ಇದು ನೋಡಿದ ತಕ್ಷಣ ತೆಗೆದಿಟ್ಕೊಂಡ್ಬಿಟ್ಟೆ. ಈಗ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ, ಅಂದರೆ ಈಗ ಪರ್ಪಲ್ ಕಲರು ಟ್ರೆಂಡಿಂಗಲ್ಲಿ ನಡೀತಾ ಇದೆ ನನ್ನ ಪ್ರಕಾರ. ಯಾಕೆಂದರೆ ತುಂಬ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡ್ತೀನಿ, ತುಂಬ ಪರ್ಪಲ್ ಕಲರ್ ಸ್ಯಾರೀಸ್ನ ಡಿಸ್ಪ್ಲೇ ಮಾಡ್ತಾರೆ, ಅಂದರೆ ತೋರಿಸ್ತಾರೆ. ಕಲರ್ ಕಾಂಬಿನೇಷನ್ಸು ಅಷ್ಟು ಚೆನ್ನಾಗಿರುತ್ತೆ, ಡಿಸೈನ್ಸ್ ಅಷ್ಟು ಚೆನ್ನಾಗಿರುತ್ತೆ. ಈ ಸ್ಯಾರಿ ಅಂತೂ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು, ಬಹಳನೇ ಚೆನ್ನಾಗಿದೆ. ಒಂಥರ ಸಿಂಪಲ್ ಲುಕ್ ಕೊಡುತ್ತೆ, ಎಲಿಗೆಂಟ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ. ಒಂಥರ ಶಿಫಾನ್, ಪ್ಯೂರ್ ಶಿಫಾನ್ ಮೆಟೀರಿಯಲ್ಲು ಇದು. ಸ್ವಲ್ಪ ಕಾಸ್ಟ್ಲಿನೇ ಹಂಗೆ ನೋಡೋಕೆ ಹೋದರೆ 4,000, ಬಟ್ ನಾನು ರೆಗ್ಯುಲರಾಗಿ ಯಾವಾಗಲೂ ಪ್ರಗತಿ ಸಿಲ್ಕ್ಸು ಅವ್ರ ಹತ್ರನೇ ತೊಗೊಳ್ಳೋದು, ಸೊ ಹಾಗಾಗಿ ನನಗೆ ಸ್ವಲ್ಪ ಕಡಿಮೆಗೇ ಕೊಟ್ಟರು ಈ ಸೀರೆ ತೊಗೊಂಡೆ. ಇದಕ್ಕೆ ಬ್ಲೌಸು ನಂಗೆ ತುಂಬ ಇಷ್ಟ ಆಗಿದ್ದು, ಈ ಬ್ಲೌಸು ಇದು ಎಂಬ್ರಾಯ್ಡ್ರಿ ವರ್ಕು, ಸೊ ಈ ಥರ ಇದೆ. ತುಂಬ ಇಷ್ಟ ಆಗಿ ನೋಡಿದ ತಕ್ಷಣ ಇದು ತೊಗೊಳ್ಳಾ ಬೇಡವಾ ಅಂತ ಕೂಡ ಯೋಚನೆ ಮಾಡಿದೆ, ಎತ್ತಿಟ್ಕೊಂಡೆ ಈ ಸ್ಯಾರಿನ. ಇದು ತುಂಬ ಚೆನ್ನಾಗಿತ್ತು. ಇದರಲ್ಲಿ 2 ಕಲರ್ಸ್ ಅಷ್ಟೇ ಇತ್ತು, ಒಂದು ರೆಡ್ ಇತ್ತು ಮತ್ತು ಪರ್ಪಲ್ ಇತ್ತು. ಸೊ ನನಗೆ ಪರ್ಪಲ್ ಇಷ್ಟ ಆಗಿತ್ತು, ಪರ್ಪಲ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಪರ್ಪಲ್ ಸ್ಯಾರಿ ತೊಗೊಂಡೆ. ಹೇಗಿದೆ ಈ ಸ್ಯಾರಿ? ಈಗ ಏನಂದರೆ ಒಂದು ಚೆಕ್ಸು, ಇಲ್ಲಾಂದರೆ ಜಾಸ್ತಿ ಸ್ಟ್ರೈಪ್ಸ್ ಬರ್ತಾ ಇದೆ ಸೀರೆಗಳಲ್ಲಿ, ಸ್ಟ್ರೈಪ್ಸ್ ಬರ್ತಾ ಇದೆ. ಟಜರ್ ಆಗಿರ್ಬೋದು ಅಥವಾ ಬನಾರಸಿ ಆಗಿರ್ಬೋದು, ಶಿಫಾನು ಮತ್ತು ಜಾರ್ಜೆಟ್ ಸೀರೆಗಳು, ಅದರಲ್ಲೆಲ್ಲ ಒಂದು ಬುಟ್ಟ ಬರುತ್ತೆ ಇಲ್ಲಾಂತಂದರೆ ಸ್ಟ್ರೈಪ್ಸ್ ಬರುತ್ತೆ. ಇದು ಒಂದು ಸೀರೆ ತೊಗೊಂಡೆ. ಇದು ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ, ಒಂಥರ ಏನಿರ್ತಾರೆ ಪೀಚ್ ಕಲ್ಲರು ನೋಡಿ. ಹಾಗೆ ಇದು ಈ ಥರ ಡಿಸೈನ್ ಇದೆ, ಸಿಲ್ವರ್ ಲೈನ್ಸ್ ಇದರಲ್ಲಿ ಡಿಸೈನ್ ಇರುವಂಥದ್ದು. ಹಾಗೆ ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕ್ಯಾಮ್ರಾಲ್ಲಿ ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ, ಇದು ಸ್ವಲ್ಪ ಡಾರ್ಕಾಗೇ ಇದೆ. ಹಾಗೆ ಇದು ಬಾರ್ಡರು, ಸ್ವಲ್ಪ ದೊಡ್ಡ ಬಾರ್ಡರು, ಹಾಗೆ ಇಲ್ಲಿ ಚಿಕ್ಕದಿದೆ. ಸೊ ಈ ಥರ ಕಾಂಬಿನೇಷನು ನಿಮಗೆ ತುಂಬ ಬ್ರೈಟ್ ಆಯಿತು, ಯಾಕಂದರೆ ಬ್ಯಾಕ್ಗ್ರೌಂಡ್ ಕೂಡ ಲೈಟಾಗಿರೋದಕ್ಕೆ ನಿಮಗೆ ಈ ಸ್ಯಾರಿ ತುಂಬ ಲೈಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಕಲರ್ ಇದೆ, ಒಂಥರ ಗುಲಾಬಿ ಬಣ್ಣ ಅಂತ ಹೇಳ್ಬೋದು, ಪೀಚ ಅಥವಾ ಗುಲಾಬಿ ಬಣ್ಣ ಏನದು ಸರಿಯಾಗಿ ಕಾಣ. ಹಿಂಗೆ ಕಲರ್ ತೋರಿಸೋದು. ಸೊ ಈ ಕಾಂಬಿನೇಷನಲ್ಲಿದೆ, ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಬೇರೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಆಮೇಲೆ ಅದು ಸೆಲೆಕ್ಟ್ ಮಾಡ್ಕೊಂಡು ಇನ್ನೇನು ಬಿಲ್ಲಿಂಗ್ ಮಾಡಿಸ್ಬೇಕು, ಅನ್ನೊಬ್ರು ಯಾರೋ ಬಂದರು, ಅವ್ರಿಗೆ ಸ್ಯಾರೀಸ್ ತೋರಿಸುವಾಗ ಈ ಸ್ಯಾರಿನ ತೋರಿಸೋಕ್ಕೆ ತೊಗೊಂಡ್ರು. ಆವಾಗ ನನ್ನ ಕಲರ್ ಕಾಂಬಿನೇಷನ್ ನೋಡಿಬಿಟ್ಟು ಇದು ಚೆನ್ನಾಗಿದೆ, ಅದಕ್ಕಿಂತ ಅವೆಲ್ಲ ಕಾಮನ್ ಕಲರ್ಸ್ ಆಯಿತು, ಇದು ಒಂಥರ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಇದು ಡಿಸ್ಕೌಂಟ್ ಎಲ್ಲ ಹೋಗಿ ನನಗೆ 2,000 ರುಪೀಸ್ ಬಂದಿದೆ.
ಹಾಗೆ ಇದು ಬಂದು ಇದಕ್ಕೆ ಬ್ಲೌಸ್ ಸ್ವಲ್ಪ ತುಂಬಾ ಸ್ವಲ್ಪ ಬ್ರೈಟ್ ಆಗಿದೆ ಅದಕ್ಕೆ ಬ್ಲೌಸ್ ಇದು ನಾನು ಆಲ್ರೆಡಿ ಬ್ಲೌಸ್ ಗಳನ್ನು ಕಟ್ ಮಾ ಅದಕ್ಕೆ ಪರ್ಪಲ್ ಕಲರ್ ಬ್ಲೌಸ್ ಕಟ್ ಮಾಡಿಲ್ಲ ಅದು ಹಾಗೆ ಇತ್ತು ಈ ಸಾರಿಗೆ ಬ್ಲೌಸ್ ಕಟ್ ಮಾಡಿದ್ದೀನಿ ನಾನು ದೇವರಿಗೆಲ್ಲ ಏನು ಉಡ್ಸೋ ಇದಿಲ್ವಲ್ಲ ದೀಪಾವಳಿ ಟೈಮಲ್ಲಿ ಸೋ ಹಾಗಾಗಿ ವಲ್ಸಣ ಅಂತ ಅನ್ಕೊಂಡ್ರೆ ಆಲ್ರೆಡಿ ಲೇಟ್ ಆಗಿದೆ ಇನ್ನು ಹಬ್ಬಕ್ಕೆ ಇನ್ನೊಂದು ಮೂರ್ ನಾಲ್ಕು ದಿನ ಇದೆ ಅಷ್ಟೊತ್ತಿಗೆ ಯಾರು ಹೊಲ್ಕೊಡಲ್ಲ ನನಗೆ ಇಲ್ಲಿ ಅಕ್ಕಪಕ್ಕ ಬಟ್ ಅಕ್ಕ ಹೇಳ್ತಾ ಇದ್ಲು ನಿಂಗೆ ಒಂದಿನಕ್ಕೆ ಹೊಲಿಸ್ಕೊಡ್ತೀನಿ ಬೇಕಾದರೆ ಹೇಳು ಅಂತ ಬಟ್ ಇನ್ನೂ ಬೇಕಾದಷ್ಟು ಸೀರೆಗಳಿದ್ದಾವೆ ಅವೆಲ್ಲೂ ಉಟ್ಕೊಂಡಿಲ್ಲ ಅದನ್ನು ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಈ ಸಾರಿಗೆ ಬ್ಲೌಸ್ ನೋಡಿ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಒಂಥರ ಲ್ಯಾವೆಂಡರ್ ಕಲರ್ ಬಾರ್ಡರ್ ಇದು ಚೆನ್ನಾಗಿದೆ ಸೊ ಈ ಕಾಂಬಿನೇಷನಲ್ಲಿ ಬಂದಿದೆ ಸೊ ಇದು ಒಂದು ಸ್ಯಾರಿ ತಗೊಂಡೆ ಸೊ ಅಷ್ಟೇ ಚಿಕ್ಕಪೇಟೆಯಲ್ಲಿ ಎರಡು ಸ್ಯಾರಿ ತಗೊಂಡೆ ಹಾಗೆ ಹೇಳಿದ್ನಲ್ಲ ಬ್ಲೌಸ್ ಪೀಸ್ಗಳು ತೊಗೋಬೇಕಾಗಿತ್ತು ಅಲ್ಲೂ ಕೂಡ ತೊಗೊಳಕ್ಕಾಗಲಿಲ್ಲ ತುಂಬ ರಶ್ ಇದ್ದಿದ್ದರಿಂದ ಸರಿ ಹಬ್ಬ ಎಲ್ಲ ಮುಗಿದ ಮೇಲೆ ಆಮೇಲೆ ಹೋಗೋಣ ಹೋಗಿ ಆರಾಮಾಗಿ ಸೆಲೆಕ್ಟ್ ಮಾಡ್ಬೋದು ಬ್ಲೌಸ್ಗಳನ್ನು ಸೊ ಹಾಗಾಗಿ ನಾನು ವಾಪಸ್ ಬಂದೆ ಅಂದರೆ ಸೀರೆಗಳು ತೊಗೊಂಡೋಗಿರಲಿಲ್ಲ ಚಿಕ್ಕಪೇಟೆಯಲ್ಲಿ ಆ ಸೀರೆಗಳನ್ನ ಹೊತ್ಕೊಂಡು ತಿರ್ಗೋದಿರಲ್ಲ ಕೈಯೆಲ್ಲ ನೋವು ಬಂದ್ಬಿಡುತ್ತೆ ಹಾಗಾಗಿ ನಾನು ಬರೀ ಆ ಸ್ಯಾರಿಯಿಂದ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ಎತ್ಕೊಂಡೋಗಿದ್ದೆ ಬ್ಲೌಸ್ಗೋಸ್ಕರ ಸೊ ಅದಾಗೆ ವಾಪಸ್ ಎತ್ಕೊಂಡು ಬಂದೆ ಈ ಸ್ಯಾರಿ ಅಂತೂ ನನಗೆ ತುಂಬ ಫೇವ್ರೆಟ್ ಆಯಿತು ತುಂಬ ಇಷ್ಟಪಟ್ಟು ತೊಗೊಂಡಂಥ ಸ್ಯಾರಿ ಸೊ ಈ ಎರಡು ಸ್ಯಾರಿಯಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಯಾವುದು ಚೆನ್ನಾಗಿದೆ ನೀವೇ ಹೇಳಿ ಈ ಎರಡು ಸೀರೆಯಲ್ಲಿ ಯಾವ್ದು ಚೆನ್ನಾಗಿದೆ ಇದು ಸ್ವಲ್ಪ ನಿಮಗೆ ಲೈಟಾಗೆ ಕಾಣಿಸ್ಬೋದು ಬಟ್ ಉಟ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ ಬಾರ್ಡರು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಈ ಎರಡು ಸೀರೆ ಹೇಗಿದೆ ಹೇಳಿ ಇದು ಲೈಟ್ ಕಲರು ಹಾಗೆ ಇದು ಡಾರ್ಕ್ ಕಲರು ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಓಕೆನಾ ಇದು ಕೂಡ ಇಷ್ಟ ಆಗಿನೇ ತೊಗೊಂಡಿದ್ದು ಬಟ್ ಇದಕ್ಕಿಂತ ಇದು ಜಾಸ್ತಿ ಇಷ್ಟ ಆಯಿತು ಸೊ ಬ್ಲೌಸ್ ಹೊಲಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ಸೊ ಇದಕ್ಕೇನು ಜಾಸ್ತಿ ಡಿಸೈನ್ ಮಾಡಿಸ್ಬೇಕಾಗಿಲ್ಲ ಆಲ್ರೆಡಿ ಇದರಲ್ಲಿ ವರ್ಕ್ ಇರೋದ್ರಿಂದ ಜಾಸ್ತಿ ಡಿಸೈನ್ ಏನು ಬೇಕಾಗಿರಲ್ಲ ನೋಡೋಣ ಹೇಗೆ ಹೊಲಿಸ್ತೀನಿ ಅಂತ ಸೊ ಚಿಕ್ಕಪೇಟೆ ಎಕ್ಸ್ಪೀರಿಯೆನ್ಸ್ ಹಿಂಗಿತ್ತು ಹಬ್ಬಗಳ ಟೈಮಲ್ಲಿ ಹೋದರೆ ಅದು ಅಲ್ಲದೆ ಒಂದು ಇಬ್ಬರು ಮೂವರು ಪ್ರೆಗ್ನೆಂಟ್ ಲೇಡೀಸ್ನ ನೋಡಿದೆ ನಿಜವಾಗ್ಲೂ ಅವ್ರಿಗೆ ಆ ಟೈಮಲ್ಲಿ ಬರಬೇಕಿತ್ತ ಚಿಕ್ಕಪೇಟೆಗೆ ಅಂತ ಅನ್ನಿಸ್ತು ಅದು ತುಂಬ ಗರ್ಭಿಣಿಯರು ತುಂಬ ಒಂದು 5 ತಿಂಗಳು 6 ತಿಂಗಳು ಅಂತಲ್ಲ 8 ತಿಂಗಳು ಆಗಿರೋರು ಅಂತ ಅನಿಸುತ್ತೆ ಯಾಕೆಂದರೆ ಅವ್ರು ನಡೆಯೋದ್ರಲ್ಲೇ ಗೊತ್ತಾಗುತ್ತೆ ಅವರ ಹೊಟ್ಟೆ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಕೂಡ ಬಂದಿದ್ರು ಯಾರಾದರೂ ತಳ್ಳಿ ಗಿಳಿ ಏನೋ ಒಂದು ಆದರೆ ಹೇಗಪ್ಪ ಅಂತ ಅನಿಸ್ಬಿಡ್ತು ನನಗೆ ಮೈ ಒಂಥರ ಜುಮ್ ಅಂತ ಅನಿಸ್ಬಿಡ್ತು ಒಂದು ಮೂವರನ್ನ ನೋಡಿದ್ವಿ ನಮ್ಮ ಅಕ್ಕ ಕೂಡ ಹೇಳ್ತಾ ಇದ್ಲು ಈ ಟೈಮಲ್ಲಿ ಅವ್ರು ಯಾಕೆ ಬರಬೇಕಾ ಈ ಥರ ಒಂದು ಶಾಪಿಂಗ್ ಬೇಕಾ ಔಟಿಂಗ್ ಬೇಕಾ ಅಂತ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ ಪ್ರೆಗ್ನೆಂಟ್ ಲೇಡೀಸು ಆ ರಶಲ್ಲಿ ಹೋಗಿ ಯಾರಾದರೂ ಕೈಯಲ್ಲಿ ಹೊಡೆಯೋದು ಅಥವಾ ಏನೋ ಒಂದು ಆದರೆ ಮಗು ಮೇಲೆ ಅಕ್ಕರೆ ಇದ್ದವರು ಖಂಡಿತ ಈ ಥರ ಕ್ರೌಡೆಡ್ ಪ್ಲೇಸ್ಗೆಲ್ಲ ಹೋಗೋದೇ ಇಲ್ಲ ಚಿಕ್ಕಪೇಟೆಯಲ್ಲಿ ಕೆಲವರು ತುಂಬ ಜನ ಹೇಳಿದ್ದಾರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಯಾಕಂದರೆ ನಾನು ಆ ಟೈಮಲ್ಲಿ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ಥರ ರಶಲ್ಲಿ ಹೋಗಿರೋದು ಕೈಯಲ್ಲೇ ಓಡ್ಕೊಂಡು ಹೋಗ್ತಾರೆ ಅಂತ ಜೆಂಟ್ಸು ಲೇಡೀಸ್ ಏನೂ ನೋಡಲ್ಲ ಅಷ್ಟು ರಶ್ ಇರುತ್ತೆ ಹೋಗ್ತಾ ಇರಬೇಕಂತ ತಳ್ಕೊಂಡು ಹೋಗ್ತಾರೆ ಅದರಲ್ಲಿ ಈ ಅಂಗಡಿಗಳವ್ರು ಬೇರೆ ನಮ್ಮ ಅಂಗಡಿಯಲ್ಲಿ ಸೀರೆ ಚೆನ್ನಾಗಿದೆ ಇಲ್ಲಿ ನೋಡಿ ಬನ್ನಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಅವರು ಅದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟಾದರೆ ನಾವೇ ಹೋಗ್ತೀವಿ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾರೆ ಆ ಥರ ಎಕ್ಸ್ಪೀರಿಯೆನ್ಸ್ ಸುಮಾರಾಗಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಚಿಕ್ಕಪೇಟೆ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ಗೆ ಅದು ರೀಸ್ನಬಲ್ ಪ್ರೈಸಲ್ಲಿ ಹೋಲ್ಸೇಲ್ ಅಂಗಡಿಗಳಿರೋದೇ ಅಲ್ಲಲ್ವಾ ಸೊ ಹಾಗಾಗಿ ಶಾಪಿಂಗ್ಗೆ ಅಂತೂ ತುಂಬ ಜನ ಅಲ್ಲಿ ಹೋಗ್ತಾರೆ ಸೊ ನಾನು ಹೋಗಿದೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳಿಕೊಂಡೆ ಓಕೆ ಇವತ್ತಿನ ಈ ಶಾಪಿಂಗ್ನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಹೇಗಾದಿತ್ತು ಖಂಡಿತ ನನಗೆ ತಿಳಿಸಿ ಹಾಗೆ ಈ ಎರಡು ಸೀರೆಗಳಲ್ಲಿ ಯಾವುದು ಚೆನ್ನಾಗಿದೆ ಹೇಳಿ ಓಕೆನಾ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಇದೇ ರೀತಿ ಇನ್ನೊಂದು ವ್ಲಾಗ್ನಂಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹಾಗೆ ಅಡ್ವಾನ್ಸ್ ಆಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು